ಬಿಗ್ ಬಾಸ್ ಕನ್ನಡ ಸೀಸನ್ 7 ಹತ್ತನೇ ವಾರಕ್ಕೆ ಕಾಲಿಟ್ಟಿದ್ದು 9 ವಾರಗಳನ್ನು ಯಶಸ್ವಿಯಾಗಿ ಮುಗಿಸಿದೆ. ಈ ಬಾರಿಯ ಬಿಗ್ ಬಾಸ್ ಜರ್ನಿ 18 ಜನರಿಂದ ಆರಂಭವಾಗಿತ್ತು. ಅದೀಗ 12 ಜನಕ್ಕೆ ಬಂದು ನಿಂತಿದ್ದು, ಮಧ್ಯದಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಕೂಡ ಬಂದಿದ್ದರು. ಅವರು ಈಗ ಮನೆ ಸೇರಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರ ಹೋಗಲು ಈ ವಾರ 12 ಜನರಲ್ಲಿ 7 ಜನ ನಾಮಿನೇಟ್ ಆಗಿದ್ದು, ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಯಾರು ಗೊತ್ತಾ? ಗೊತ್ತಾದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಹಾಗಾದ್ರೆ ಯಾರಿದು ನೋಡೋಣ ಬನ್ನಿ. ನೋಡುವ ಮೊದಲು ನೀವು ಬಿಗ್ ಬಾಸ್ ಕಾರ್ಯಕ್ರಮ ಮತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವಾಸುಕಿ ವೈಭವ್ ಮನೆಯ ಕ್ಯಾಪ್ಟನ್ ಆಗಿದ್ದರು. ಇವರು ಯಶಸ್ವಿಯಾಗಿ ಮನೆಯನ್ನ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಇನ್ನು ಈ ವಾರದಲ್ಲಿ ಜೋಡಿ ಟಾಸ್ಕ್ ಕೊಡಲಾಗಿದ್ದು, ಇದ್ದ 10 ಜನರಲ್ಲಿ 5 ಜನ ಹುಡುಗರು ಮತ್ತು 5 ಜನ ಹುಡುಗಿಯರನ್ನು ಜೋಡಿಗಳಾಗಿ ಮಾಡಲಾಗಿತ್ತು. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟಾಗಿ ಗಲಾಟೆಗಳು ನಡೆಯಲಿಲ್ಲ. ಎಲ್ಲರ ಕಾಲೆಳೆದುಕೊಂಡು ಎಂಜಾಯ್ ಮಾಡಿಕೊಂಡು ಆಟವನ್ನ ಆಡಿದರು. ಇನ್ನು ಈ ಬಾರಿಯ ಜೋಡಿ ಆಟದಲ್ಲಿ ಶೈನ್ ಶೆಟ್ಟಿ ಮತ್ತು ಚೈತ್ರಾ ಕೋಟೂರ್ ಜೋಡಿ ಕಳಪೆಯಾಗಿ ಪರ್ಫಾರ್ಮ್ ಮಾಡಿದ್ದರಿಂದ ಇವರಿಗೆ ಕಳಪೆ ಬೋರ್ಡ್ ಹಾಕಿ ಜೈಲ್ಗೆ ಕಳುಹಿಸಲಾಯಿತು. ಕಿಚ್ಚ ಸುದೀಪ್ ಅವರು ಕಳೆದ ವಾರವೇ ಈ ವಾರ ಅಥವಾ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ನಡೆಯಬಹುದು ಎಂದು ಎಚ್ಚರಿಕೆ ಕೊಟ್ಟಿದ್ದರು. ಹಾಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ನಡೆದರೂ ನಡೆಯಬಹುದು. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಚೈತ್ರಾ ಕೋಟೂರ್, ಹರೀಶ್ ರಾಜ್, ಚಂದನಾ, ಕುರಿ ಪ್ರತಾಪ್, ದೀಪಿಕಾ ದಾಸ್, ಕಿಶನ್ ಮತ್ತು ಚಂದನ್ ಆಚಾರ್ ನಾಮಿನೇಟ್ ಆಗಿದ್ದು, ಸದ್ಯಕ್ಕೆ ಈಗ ಕಿಚ್ಚ ಸುದೀಪ್ ಒಬ್ಬರನ್ನು ಮನೆಗೆ ಕಳುಹಿಸಿದ್ದು, ಇನ್ನೊಬ್ಬರನ್ನು ನಾಳೆ ಕಳುಹಿಸುತ್ತಾರಾ ಕಾದು ನೋಡಬೇಕು. ಹೌದು, ನಾಮಿನೇಟ್ ಆಗಿದ್ದ 7 ಜನರಲ್ಲಿ ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಕೋಟೂರ್ ಅವರು ಈ ವಾರ ಹೊರಬಂದಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವ ವೀಕ್ ಸ್ಪರ್ಧಿ ಅಂದರೆ ಇವರೊಬ್ಬರೇ. ಇನ್ನು ಇವರು ಈ ವಾರ ಸರಿಯಾಗಿ ಟಾಸ್ಕ್ ಕೂಡ ಮಾಡಿಲ್ಲ. ಈ ಕಾರಣದಿಂದ ವೀಕ್ಷಕರು ಇವರನ್ನ ಆಚೆ ಹಾಕಿ ಎಂದಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ಬಿಗ್ ಬಾಸ್ ಮನೆಯಿಂದ ಚೈತ್ರಾ ಕೋಟೂರ್ ಅವರು ಎಲಿಮಿನೇಟ್ ಆಗಿದ್ದು ಸರಿನಾ, ಇಲ್ಲ ಬೇರೆ ಯಾರಾದ್ರೂ ಎಲಿಮಿನೇಟ್ ಆಗಬೇಕಿತ್ತ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನಿಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.